ಹಲೋ ಗೈಸ್ ಇಂಡಿಯಾ ವರ್ಸ ಶ್ರೀಲಂಕಾ ಓಡಿ ಪಂದ್ಯಗಳು ಮುಗ್ ನಿನ್ನೆಗೆ ಮುಕ್ತಾಯವಾಗಿದೆ ಇದೀಗ ನಮ್ಮ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ಓಡಿಐ ಪಂದ್ಯಗಳು ಆಡ್ತಾರೆ ಅದಾದ ನಂತರ ಟಿ ಟ್ವೆಂಟಿ ಪಂದ್ಯಗಳು ಕೂಡ ಇದೆ ಓಡಿ ಐಗೆ ಬೇರೆ ತಂಡ ಟಿ ಟ್ವೆಂಟಿಗೆ ಬೇರೆ ತಂಡ ಇದೀಗ ಹೊಸ ತಂಡ ಪ್ರಕಟವಾಗಿದೆ ಈ ಒಂದು ತಂಡದಲ್ಲಿ ಯಾರ್ಯಾರೆಲ್ಲ ಇದ್ದರೆ ನ್ಯೂಜಿಲೆಂಡ್ ತಂಡ ಬಲಿಷ್ಠ ತಂಡ ಅಂತಲೇ ಹೇಳ್ಬೋದು ಆ ಒಂದು ತಂಡವನ್ನು ಸೋಲಿಸಬೇಕಾದರೆ ಈ ಒಂದು ತಂಡ ಸಾಕ ಅದನ್ನು ನೀವು ಕಮೆಂಟ್ ಮಾಡಬೇಕಾಗುತ್ತೆ ಈ ಒಂದು ವಿಡಿಯೋ ಆದ ನಂತರ ಇದೀಗ ನಮ್ಮ ತಂಡದಲ್ಲಿ ಯಾರಪ್ಪ ನಾಯಕ ಅಂದರೆ ಹಾರ್ದಿಕ್ ಪಾಂಡ್ಯ ಅವರು ನಾಯಕರಾಗಿರ್ತಾರೆ ನಮ್ಮ ತಂಡದ ಬ್ಯಾಟರ್ ಕಡೆಗೆ ನೋಡೋದಾದ್ರೆ ಋತುರಾಜ್ ಗಾಯ್ಕಾಡ್ ಇದ್ದಾರೆ ಗಿಲ್ ಇದ್ದಾರೆ ಸೂರ್ಯಕುಮಾರ್ ಯಾದವ್ ಇದ್ದಾರೆ ಶ್ರೇಯಸ್ ಅಯ್ಯರ್ ಇದ್ದಾರೆ ರಾಹುಲ್ ತ್ರಿಪಾಠಿ ಇದ್ದಾರೆ ಪೃಥ್ವಿ ಶಾ ಇದ್ದಾರೆ ಆಲ್ರೌಂಡ್ರಲ್ಲಿ ಹಾರ್ದಿಕ್ ಪಾಂಡ್ಯ ದೀಪಕ್ ಕೂಡ ಮತ್ತು ವಾಷಿಂಗ್ಟನ್ ಸುಂದರ್ ಇದ್ದಾರೆ ವಿಕೆಟ್ ಕೀಪರ್ ಕಾಲಮಲ್ಲಿ ಅಲ್ಲಿ ಇಶಾಂತ್ ಕಿಶನ್ ಮತ್ತು ಜಿತೇಶ್ ಶರ್ಮಾ ಇದ್ದಾರೆ ಇಬ್ಬರು ಕೂಡ ಒಳ್ಳೆ ವಿಕೆಟ್ ಕೀಪರ್ ರಿಷಬ್ ಪಂತ್ಗೆ ಆಕ್ಸಿಡೆಂಟ್ ಆಗಿದೆ ಅವರು ರೆಸ್ಟ್ ತಗೊತಿದ್ದಾರೆ ಅದಾದ ನಂತರ ಬರೆದೇ ಬೌಲರ್ಗಳು ಬೌಲಿಂಗಲ್ಲಿ ಅಲ್ಲಿ ಯು ಚಹಲ್ ಕುಲ್ದೀಪ್ ಯಾದವ್ ಅಕ್ಷದೀಪ್ ಸಿಂಗ್ ಶಿವ ಮಾವಿ ಉಮ್ರಾನ್ ಮಲ್ಲಿಕ್ ಮತ್ತು ಮುಖೇಶ್ ಕುಮಾರ್ ತಂಡದಲ್ಲಿ ಇದ್ದಾರೆ ಈ ಒಂದು ತಂಡದಲ್ಲಿ ಕೆ ಎಲ್ ರಾಹುಲ್ ಇಲ್ಲ ಯಾಕಪ್ಪ ಅಂದರೆ ಅವರು ಮದುವೆ ಆಗ್ತಿದ್ದಾರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗೆ ರೆಸ್ಟ್ ಅಂತಲೇ ಹೇಳ್ಬೋದು ಬೂಮ್ರಾಜ್ ಜಡೇಜಾ ಇಬ್ಬರಿಗೂ ಕೂಡ ರೆಸ್ಟ್ ಕೊಡಲಾಗಿದೆ ಅವರಿಬ್ಬರು ಇನ್ನೂ ಕೂಡ ಆಡೇ ಇಲ್ಲ ಈ ವರ್ಷ ಅಂತಲೇ ಹೇಳ್ಬೋದು ಈ ಒಂದು ತಂಡ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲೋದಕ್ಕೆ ಆಗುತ್ತಾ ಸ್ವಲ್ಪ ಡೌಟು ಮೇನ್ ಪ್ಲೇಯರ್ಸ್ಗಳು ಯಾರೂ ಇಲ್ಲ ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗುತ್ತೆ ಶ್ರೀಲಂಕಾ ವಿರುದ್ಧ ಗೆದ್ದುಬಿಟ್ರು ನ್ಯೂಜಿಲೆಂಡ್ ತಂಡವನ್ನು ನಾವು ಸೋಲಿಸಬೇಕಾದ್ರೆ ಸ್ವಲ್ಪ ಒಂದು ಗೇಮ್ ಪ್ಲಾನ್ನ ಮಾಡಬೇಕಾಗುತ್ತೆ ರಣತಂತ್ರನ ಮಾಡಬೇಕಾಗುತ್ತೆ ಆವಾಗ ನಾವು ಗೆಲ್ಕೊಂಡ್ ಬರ್ತೀವಿ ಮೂರ್ ಮ್ಯಾಚ್ ಇದೆ ಟಿ ಟ್ವೆಂಟಿ ಮೂರ್ ಟಿ ಟ್ವೆಂಟಿಯಲ್ಲೂ ಕೂಡ ಯಾರು ಚೆನ್ನಾಗಿ ಆಡ್ತಾರೆ ಅಂತ ನೀವು ಕಮೆಂಟ್ ಮಾಡಿ ಇಂಡಿಯಾ ಗೆಲ್ಲುತ್ತಾ ನ್ಯೂಜಿಲೆಂಡ್ ಗೆಲ್ಲುತ್ತಾ ಅಂತ ನೀವೇ ಹೇಳಿ